ಸಿನಿಮಾದಲ್ಲಿ ಗ್ಲಾಮರ್ಗಿಂತ ಗ್ರಾಮರೇ ಮುಖ್ಯ ಅಂತ ನಂಬಿರುವವರು ನಿರ್ದೇಶಕ ಗುರು, ಮಠ, ಎದ್ದೇಳು ಮಂಜುನಾಥ ಅಥವಾ ಡೈರೆಕ್ಟರ್ ಸ್ಪೆಷಲ್, ಅವರ ಈ ಮೂರು ಸಿನಿಮಾಗಳನ್ನು ಒಮ್ಮೆ ಗಮನಿಸಿ ನೋಡಿ. ಎಲ್ಲಿಯೂ ಅಸಂಬದ್ಧ ಅನ್ನುವಂತಹ ಸಂಭಾಷಣೆಗಳಿರೋದಿಲ್ಲ. ಬದುಕಿನ ನೈಜ ಚಿತ್ರಣವನ್ನು ತೆರೆ ಮೇಲೆ ಕಟ್ಟಿಕೊಡೋದೇ ನಿರ್ದೇಶಕ ಗುರುಪ್ರಸಾದ್ ಅವರ ಸ್ಟ್ರೆಂತ್. ಗುರುಪ್ರಸಾದ್ ಒಬ್ಬ ನಿರ್ದೇಶಕರಾಗಿ ಗೆದ್ದಿರೋದೇ ಅಲ್ಲಿ. ಅಲ್ಲಲ್ಲಿ ಪೊಲೀಸ್ ಸಂಭಾಷಣೆಗಳು ಅವರ ಸಿನಿಮಾದಲ್ಲಿ ಇಣುಕಿದ್ರೂ ಕೂಡ ಆ ಸಂಭಾಷಣೆಗಳ ಹಿಂದೆ ಜನರನ್ನ ಚಿಂತನೆಗೆ ಹಚ್ಚುವ ಒಂದು ಪ್ರಯತ್ನ ಇದೆ. ನಿರ್ದೇಶಕ ಗುರುಪ್ರಸಾದ್ ಅವರಲ್ಲಿ ಅಂತಹ ಒಬ್ಬ ಅದ್ಭುತ ಬರಹಗಾರ ಹುಟ್ಟಿದ್ದು ಅವರ ಬಾಲ್ಯದ ದಿನಗಳಲ್ಲಿ. ಕಲಾವಿದರು ತಾವೇ ಪಾತ್ರಗಳಾಗಬೇಕು, ಪಾತ್ರಕ್ಕೆ ಬೇಕಾದಂತೆ ಒಗ್ಗಿಕೊಳ್ಳಬೇಕು. ಅದನ್ನು ಮಾಡಿಸುವವನೇ ನಿಜವಾದ ನಿರ್ದೇಶಕ. ಅಷ್ಟೇ ಅಲ್ಲ, ಕಲಾವಿದರ ನಿಜವಾದ ಸ್ಟ್ರೆಂತ್ ಏನು ಅನ್ನೋದು ನಿರ್ದೇಶಕರಿಗೆ ಗೊತ್ತಿದ್ರೆ ಮಾತ್ರ ಒಂದು ಒಳ್ಳೆ ಸಿನಿಮಾ ಮಾಡಲು ಸಾಧ್ಯ ಅಂತ ನಂಬಿರುವವರು ಗುರು. ಜಗ್ಗೇಶ್ ಅವರಿಂದ ನಾನು ಪ್ರೇಕ್ಷಕನಾಗಿ ಡ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡಲ್ಲ. ಅವರು ಡ್ಯಾನ್ಸ್ ಬಂತು ಅಂದರೆ ನಾನು ಹೊರಗಡೆ ದಮಡಿಯೋಕೆ ಹೋಗ್ತಾರೆ, ಜನ ಹೊಡ್ತಾ ಹೋಗ್ತಾರೆ. ನಾನು ನೋಡಿದ್ದೀನಿ ಅದನ್ನು ಥಿಯೇಟ್ರಲ್ಲಿ. ಅವ್ರು ಫೈಟ್ ಮಾಡೋಕೆ ಶುರು ಮಾಡಿದ್ರೆ ಯಾಕಯ್ಯಾ ಫೈಟು ಅಂತಾರೆ. ಅವ್ರು ಕಾಮಿಡಿ ಫೈಟ್ ಮಾಡಿದ್ರೆ ನೋಡ್ತಾರೆ, ಜಗ್ಗೇಶ್ ನಗ್ಸಿದ್ರೆ ನೋಡ್ತಾರೆ. ಸೊ ಹಾಗಾದರೆ ಕಾಮನ್ ಸೆನ್ಸ್ ಏನು? ಜಗ್ಗೇಶ್ ಅವ್ರನ್ನ ಇಟ್ಕೊಂಡು ಮ್ಯಾಕ್ಸಿಮಮ್ ನಗ್ಸು, ಜನ ಎಂಜಾಯ್ ಮಾಡ್ತಾರೆ. ನಾವು ಅದು ಬಿಟ್ಟು ಬೇರೆ ಏನೇ ಮಾಡಿದ್ರು ಕೂಡ ರಿಸಲ್ಟ್ ಬರೋಲ್ಲ, ನನಗೆ ಗೊತ್ತದು ಕ್ಲಿಯರ್. ಸೊ ಅವ್ರನ್ನ ಇಟ್ಕೊಂಡು ಏನು ಮಾಡಬೇಕು? ನಗ್ಸ್ಬೇಕಷ್ಟೇ. ನಾನು ಇನ್ಯಾವ ಚೇಷ್ಟೆಗಳು ಮಾಡಬಾರ್ದು. ಅವ್ರ ಕಡೆಯಿಂದ ಡ್ಯುಯೆಟ್ ಹಾಡ್ಸ್ಕೊಡೋದು, ಡ್ಯಾನ್ಸ್ ಮಾಡಿಸ್ಕೊಡೋದು, ಫೈಟ್ ಮಾಡಿಸ್ಕೊಡೋದು, ಟೈಮ್ ವೇಸ್ಟ್ ಮಾಡಬಾರ್ದು ಸ್ಕ್ರೀನಲ್ಲಿ. ಒಂದೊಂದು ಡೈಲಾಗು ಕೂಡ ಆಡಿಯನ್ಸ್ ನಗಿಸ್ತಾ ಹೋಗಬೇಕು ಅಂತ ಹೇಳಿ ಡಿಸೈನ್ ಮಾಡಿಸಿದಂಥ ಚಿತ್ರ. ಸೊ ಆ ರೀತಿಯ ಕಂಟ್ರೋಲನ್ನು ನಾನು ಕಲಾವಿದರ ಮೇಲೆ ಒಬ್ಬ ನಿರ್ದೇಶಕನಾಗಿ ತೊಗೊಂಡಾಗ ಪ್ರೇಕ್ಷಕ ಎಂಜಾಯ್ ಮಾಡ್ತದಾನ. ಪ್ರೇಕ್ಷಕನಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡ್ತಿಲ್ಲ. ಪ್ರೇಕ್ಷಕ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅದೇ ನನ್ನ ನಿರ್ದೇಶಕನ ಕೊಡ್ತಿದ್ದೀನಿ. ಅಯ್ಯೋ, ಬರೀ ಡೈಲಾಗನ್ನು ಎಷ್ಟು ಅಂತ ಕೇಳೋದು ಅನ್ನೋ ಪ್ರೇಕ್ಷಕರು ಇದ್ದಾರೆ. ಕಥೆಗೆ ಪೂರಕವಾಗಿ ರಸವತ್ತಾಗಿ ಸಂಭಾಷಣೆಯನ್ನು ಬಳಸಿಕೊಂಡಾಗ ಮಾತ್ರ ಆ ಸಂಭಾಷಣೆ ಪ್ರೇಕ್ಷಕರಿಗೆ ಖುಷಿ ಕೊಡುತ್ತೆ. ಅಂತಹ ಸಿನಿಮಾಗಳು ಗೆಲ್ಲುತ್ತವೆ ಅನ್ನುವ ಸತ್ಯವನ್ನ ಕಂಡುಕೊಂಡಿದ್ದಾರೆ ಗುರು. ಗೆಲ್ಲುವ ಒಬ್ಬ ಜಾಣ ಬರಹಗಾರ ಈ ಗುರು. ಅದೇ ಅವರ ನಿಜವಾದ ಸ್ಟ್ರೆಂತ್ ಕೂಡ. ಹುಡುಗರು ಅದು ತಮಿಳಲ್ಲಿ ಒಳ್ಳೆಯ ಚಿತ್ರ, ಅಲ್ಲೊಂದು ಸ್ಟ್ಯಾಂಡರ್ಡ್ ಇದೆ, ಅಲ್ಲಿ ಏನಿದೆ ಅದನ್ನು ಬರ್ಕೊಟ್ರೆ ಆಯಿತು. ಬಟ್ ನನ್ನ ಮನಸ್ಸು ಕೇಳಲ್ಲ, ಇನ್ನೂ ಸ್ಪಿನ್ ತುಂಬಬೇಕು ಅದಕ್ಕೆ ಅಂತ. ಇನ್ನೂ ಪಂಚ್ಗಳು ತುಂಬಬೇಕು, ಯಾಕೆಂದರೆ ಯೋಗಿ ಇದ್ದಾರೆ, ಪುನೀತ್ ಇದ್ದಾರೆ, ರಾಧಿಕಾ ಪಂಡಿತ್ ಇದ್ದಾರೆ, ಇನ್ನೂ ಮಜಾ ಕೊಡ್ಬೋದು ಅಲ್ಲಿ ಅಂತೇಳಿ ರೈಟರ್ಗೆ ಒಂದು ಚಾಲೆಂಜ್ ಸಿಕ್ಬಿಡುತ್ತೆ. ಅಲ್ಲಿ ತಮಿಳದೇ ಅವ್ರದ್ದು ಬೆಸ್ಟಾ, ತಮಿಳಿಗಿಂತ ಚೆನ್ನಾಗಿ ಮಾಡ್ತೀನಿ ಇಲ್ಲಿ ಅಂತ. ಗುರುಗೆ ಚಿಕ್ಕಂದಿನಿಂದ ಬರೆಯೋ ಹವ್ಯಾಸ, ಚುಟುಕುಗಳನ್ನು ಹನಿಗವನಗಳನ್ನು ಬರೆಯೋದನ್ನು ಶಾಲಾ ದಿನಗಳಿಂದಲೇ ಅವರು ರೂಢಿಸಿಕೊಂಡಿದ್ರು. ಅದಕ್ಕೆ ಅವರ ಮನೆಯ ವಾತಾವರಣವೂ ಸಹ ಕಾರಣವಾಯಿತು. ನಮ್ಮ ತಾತ ಕವಿ, ನಮ್ಮ ತಾಯಿಯ ತಂದೆ ಕವಿಯಾಗಿದ್ದರು. ಅವರು ತುಂಬ ಒಳ್ಳೆಯ ಕವಿತೆಗಳನ್ನ ಬರೆದಿದ್ದರು. ಓ ರೈಟ್ರು, ನಮ್ಮ ತಾತ ರೈಟ್ರು ಅನ್ನೋದು ಒಂದು ಹೆಮ್ಮೆ ನನಗೆ. ದಿನನಿತ್ಯದಲ್ಲಿ ನಾನು ಏನೇನು ಓಡಾಡಿ ಏನೇನು ಹೊಡೆದಿರುತ್ತೆ ನನಗೆ, ಅವೆಲ್ಲ ರೆಡಿ ಮಾಡ್ಕೊಂಡು ಊಟಕ್ಕೆ ಕೂತಾ ಇದ್ದೆ ನಾನು. ನನ್ನ ಒಂದು ಕಾನ್ಸೆಪ್ಟ್ ಏನಂದರೆ, ನಮ್ಮ ಅಣ್ಣಂಗೆ ನಗು ತರ್ಕೊಳಕ್ಕಾಗಲ್ಲ. ನಾನೀಗ ಈ ಜೋಕ್ ಮಾಡ್ತೀನಿ, ನಮ್ಮ ಅಣ್ಣ ನಗ್ತಾನೆ, ಅವನ ಬಾಯಲ್ಲಿರೋ ಅನ್ನ ನಮ್ಮ ತಾತನ ತಟ್ಟೆ ಮೇಲೆ ಬೀಳುತ್ತೆ, ಊಟ ಎಲ್ಲ ಗಬ್ಬಿದ್ದೋಗುತ್ತೆ. ಇವತ್ತು ಮಾಡಿದ್ರೆ ಇದು ನಾನು ಒಳ್ಳೆ ರೈಟ್ರು, ನಾನು ಎಂಟರ್ಟೈನ್ ಮಾಡಲ್ಲ, ಐ ಆಮ್ ಎನ್ ಎಂಟರ್ಟೈನರ್. ಈ ಥರ ಚಾಲೆಂಜ್ನ ಸುಮಾರು ಸತಿ ಆಗಿದೆ ಅದು. ವಾಟ್ ವರ್ಕ್ಸ್ ಈಸ್ ಲಿಟ್ರೇಚರ್ ಅಂತ, ವಾಟ್ ಡಸ್ ನಾಟ್ ವರ್ಕ್ ಇಸ್ ನಾಟ್ ಲಿಟ್ರೇಚರ್ ಅಂತ. ಏನು ವರ್ಕ್ ಆಗುತ್ತೆ ಅಂದರೆ ಪ್ರಯೋಗ ಮಾಡಿ ನಂತರ ಬರಬೇಕು ಸ್ಕ್ರೀನ್ ಮೇಲೆ, ಇಲ್ಲದೆ ಪಬ್ಲಿಕ್ ಮುಂದೆ ಬತ್ತಲಾಗೋದು ಅವಮಾನ. ನಗ್ಬಿಡ್ತಾನೆ ಆಡಿಯನ್ಸು, ನನಗೆ ಗೊತ್ತಿಲ್ಲ ಗೊತ್ತಿದ್ದೇನೆ ಕೆಲಸ ಮಾಡ್ತಾ ಇದ್ದೀನಿ ನನಗೆ ರೈಟ್ ಅಂತ ಹೇಳ್ಕೊತೀವಿ. ಬಟ್ ನಿನಗೆ ಒಬ್ಬನ ಆನಂದಿಸೋಕ್ಕೆ ಖುಷಿ ಪಡಿಸ್ಲಿಕ್ಕೆ ಅವನು ವಾ ಅನ್ನೋ ಉದ್ಗಾರ ತೆಗಿಕ್ ನಿಂಗೆ ಬರಲ್ಲ ಅಂಥೇಳಿ ಹಾಗೆ ಆ ಪ್ರಯೋಗಗಳೆಲ್ಲ ನಾನು ಚೈಲ್ಡ್ಹುಡ್ ಡೇಸಲ್ಲಿ ಮಾಡಿದ್ದು. ಅಣ್ಣ